ನಮಸ್ಕಾರ ಬೆಂಗಳೂರು ಮೆಟ್ರೋಗೆ ಸ್ವಾಗತ ನಾನು ಸೌಮ್ಯ ರಾಮನಗರ್ ಈಗ ಹೆಡ್ಲೈನ್ ಬೆಂಗಳೂರು ವಿಶೇಷ ಶಸ್ತ್ರ ಚಿಕಿತ್ಸೆಗೆಂದೇ ಪ್ರಖ್ಯಾತ ಹಲವಾರು ಕ್ಲಿಷ್ಟಕರ ಚಿಕಿತ್ಸೆಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಬೆಂಗಳೂರು ಡಾಕ್ಟರ್ಸ್ ಅದಕ್ಕೆ ಹೊಸ ಸೇರ್ಪಡೆ 11 ತಿಂಗಳ ಕಂದಮ್ಮ ಸಂಕೀರ್ಣ ಹೃದಯ ಶಸ್ತ್ರ ಚಿಕಿತ್ಸೆಯನ್ನ ಯಶಸ್ವಿಯಾಗಿ ನಡೆಸುವ ಮೂಲಕ ವಕಾರ್ಡ್ ಆಸ್ಪತ್ರೆ ಬೆಂಗಳೂರನ್ನ ಇಂದು ಮತ್ತೊಂದು ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಲ್ಲಿಸಿದೆ ಮಗುವಿನ ಹೆಸರು ಪಿಂಕಿ 11 ತಿಂಗಳ ಈ ಮಗುವಿಗೆ ಹುಟ್ಟಿನಿಂದಲೇ ಪ್ರಮುಖ ರಕ್ತನಾಳಗಳ ಸ್ಥಾನ ಬದಲಾಗಿದ್ವು ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಕಾಂಜಿನೇಟಲಿ ಕರೆಕ್ಟೆಡ್ ಟ್ರಾನ್ಸ್‌ಪೋಸಿಷನ್ ಆಫ್ ಗ್ರೇಟ್ ಆರ್ಟರೀಸ್ ಅಂತಾರೆ ಸಮಸ್ಯೆ ಗೊತ್ತಾದಾಗ ಒರಿಸ್ಸಾ ಮೂಲದ ಚಂದ್ರಶೇಖರ್ ಲೆಂಕಾ ಮತ್ತು ಪ್ರವೀಣಾ ಲೆಂಕಾ ದಂಪತಿಗೆ ದಿಕ್ಕೆ ತೋಚದಂತಾಗಿತ್ತು ಏಕೆಂದರೆ ಚಂದ್ರಶೇಖರ್ ವೃತ್ತಿಯಿಂದ ಪ್ಲಂಬರ್ ಚಿಕಿತ್ಸೆ ಖರ್ಚು ನಿಭಾಯಿಸುವುದು ಹೇಗೆಂದು ಚಿಂತಿತರಾದಾಗ ಅವರ ನೆರವಿಗೆ ಬಂದಿದ್ದು ಬೆಂಗಳೂರಿನ ವಾಕಾಟ್ ಆಸ್ಪತ್ರೆ ಮೂರು ಮೇಜರ್ ಆಪರೇಷನ್ ಗಳನ್ನು ನಾವು ಒಂದೇ ಸಿಟ್ಟಿಂಗ್ ಅಲ್ಲಿ ಮಾಡಬೇಕಾಗುತ್ತೆ ಈ ತರ ಇದ್ದಾಗ ಅದರಲ್ಲಿ ಸರ್ವೈವಬಿಲಿಟಿ ಚಾನ್ಸಸ್ ಡೆಫಿನೆಟ್ಲಿ ಕಡಿಮೆ ಆಗಬಹುದು ನಾವು ಸಿಂಪಲ್ ಆಪರೇಷನ್ಸ್ ಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ವೈವಬಿಲಿಟಿ ಅದು ಬರದೇ ಇರಬಹುದು ಈ ಮಕ್ಕಳಲ್ಲಿ ಇದೇ ಏಪ್ರಿಲ್ 6 ರಂದು 5-6 ಜನ ವೈದ್ಯರ ತಂಡ ಸುಮಾರು 7 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸುವ ಮೂಲಕ ಪಿಂಕಿಯ ಹೃದಯವನ್ನ ಸುಸ್ಥಿತಿಗೆ ತರುವಲ್ಲಿ ಯಶಸ್ವಿಯಾಯಿತು ಡಾಕ್ಟರ್ ಎನ್ಎಸ್ ದೇವೇಂದ್ರ ಡಾಕ್ಟರ್ ರಮೇಶ್ ರೆಡ್ಡಿ ಡಾಕ್ಟರ್ ಪ್ರಕಾಶ್ ವೆಂಗಲ್ ಮುಂತಾದವರಿದ್ದ ವೈದ್ಯ ತಂಡ ಸಮರ್ಥ ಕೆಲಸ ಮಾಡಿದೆ ಸಾವಿರದಲ್ಲಿ ಒಂದು ಮಗುವಿಗೆ ಬರುವ ಈ ಸಮಸ್ಯೆಗೆ ಇಂಗ್ಲೆಂಡ್ನಲ್ಲಿ ಮೊದಲ ಬಾರಿ 1999 ರಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು ಸರ್ಜರಿ ಒಪ್ಪಿಕೊಂಡ ಸರ್ಜರಿ ಮಾಡಿದ್ವಿ ಆಲ್ಮೋಸ್ಟ್ 6-7 ಅವರ್ಸ್ ತಗೊಳ್ತಿದ್ದು ಬಟ್ ಯಾವುದೇ ತೊಂದರೆಗಳು ಆಗಲಿಲ್ಲ ಸರ್ಜರಿ ನಾವು ಎಷ್ಟ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಚೆನ್ನಾಗಿ ಸ್ಮೂತ್ ಆಗಿ ನಡೆದು ಆಪರೇಷನ್ ಆದ್ಮೇಲೆ ಕೂಡ ಅದೇ ತರ ಎಕ್ಸ್ಪೆಕ್ಟೆಡ್ ಲೈನ್ನಲ್ಲೇ ಸ್ಮೂತ್ ಆಗಿ ರಿಕವರಿ ಆಯಿತು ಮಗು ಯಾವುದೇ ರೀತಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿ ಬರಬಹುದು ಅನ್ಕೊಂಡು ಯಾವುದು ಕೂಡ ಬರಲಿಲ್ಲ ಈಗ ಮಗು ಚೆನ್ನಾಗಿ ನಿಮ್ಮ ಮುಂದೆ ಇದೆ ಸದ್ಯ ಪಿಂಕಿಗೆ ಶಸ್ತ್ರಚಿಕಿತ್ಸೆ ಆಗಿ 1 ತಿಂಗಳಾಗಿದ್ದು ಚೇತರಿಸಿಕೊಳ್ಳುತ್ತಿದೆ ಮುಂದಿನ 2 ವರ್ಷದಲ್ಲಿ ಸುಮಾರು 6 ತಿಂಗಳಿಗೊಮ್ಮೆ ವಿಶೇಷ ಚಿಕಿತ್ಸೆ ಕೊಡಲು ಒಕಾಟ್ ವೈದ್ಯರು ನಿರ್ಧರಿಸಿದ್ದಾರೆ ಈ ಅಪರೂಪದ ಹೃದಯ ಚಿಕಿತ್ಸೆ ಬಡ ತಂದೆ ತಾಯಿಗಳ ಹೃದಯ ತುಂಬಿ ಬರುವಂತೆ ಮಾಡಿದೆ ವಿಜಯ ಕಪ್ಟು ಸುವರ್ಣ ನ್ಯೂಸ್ ಬೆಂಗಳೂರು ಬೆಂಗಳೂರು ಮೆಟ್ರೋ ಮುಂದುವರೆತೆ ಒಂದು ಬ್ರೇಕ್ ನಂತರ